ರಾಗಿ ಸೌಗೆ ಮಾಡ್ತಾ ಇದ್ದೀನಿ ಇವತ್ತು ನಾನು ರಾಗಿ ಸೌಗೆ ಮಾಡೋಕೆ ಏನೇನು ಬೇಕು ಹೇಳ್ತೀನಿ ಒಂದು ಬಟ್ಲು ರಾಗಿ ಹಸಿಟ್ಟು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬೆಣ್ಣೆ ಕಾಯಿಯಲ್ಲಿಗೆ ಒಂದು ಅರ್ಧ ಗುಂಡೆ ಬೆಲ್ಲ ತೊಗೊಂಡಿದ್ದೀನಿ ಒಂದೋಳು ದೊಡ್ಡೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ತೆಂಗಿನ ಕಡಲೆ ಒಂದು ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ಈ ರಾಗಿ ಸೌಗೆ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಮುದ್ದೆ ಮಾಡ್ಕೊಳ್ಳೋಕೆ ಒಂದು ಅರ್ಧ ಚಂಬು ನೀರು ಹಾಕ್ತಾ ಇದ್ದೀನಿ ಫಸ್ಟು ಮುದ್ದೆ ಮಾಡ್ಕೋಬೇಕು ನೀರು ಚೆಂದ ಕುದಿಬೇಕು ಮುದ್ದೆಗೆ ಸ್ವಲ್ಪ ಉಪ್ಪು ಹಾಕಬೇಕು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನೀರು ಹಿಂಗೆ ಕುದಿಬೇಕು ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕಬೇಕು ಮುದ್ದೆ ಸ್ವಲ್ಪ ಮುದ್ದೆ ಗಟ್ಟಿಯೇ ಇರಬೇಕು ಒಂದು 5 ನಿಮಿಷ ಬೇಯಬೇಕು ಮುದ್ದೆ ಸ್ವಲ್ಪ ಬೆಣ್ಣೆ ಹಾಕ್ತಾ ಇದ್ದೀನಿ ಮುದ್ದೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಮುದ್ದೆ ಗಂಟ ಹಾಕಬಾರದು ಚೆನ್ನಾಗಿ ಜಡ್ಕೋಬೇಕು ಇಷ್ಟಾದರೂ ಸಾಕು ನೋಡಿ ಈ ತರ ಇರಬೇಕು ಮುದ್ದೆ ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆಗಿದ್ರೆ ಒತ್ತಕ್ಕೆ ಸುಮಾರು ಚೆನ್ನಾಗಿರ್ತದೆ ಆಗಿದೆ ಇಷ್ಟಾದರೂ ಸಾಕು ಇವಾಗ ಸಾವಿಗೆ ಒತ್ತಕೋತೀನಿ ಸಾವಿಗೆ ಒತ್ತಕ್ಕೆ ಈ ತರ ಇರಬೇಕು ಬಿಸಿ ಬಿಸಿಲಿ ಒತ್ತಕೋಬೇಕು ಬೆಣ್ಣೆನೋ ತುಪ್ಪನ ಸವರ್ಕಬೇಕು ಸಾವಿಗೆಗೆ ಕಾಯಲ್ ಮಾಡ್ತಾ ಇದ್ದೀನಿ ಕಾಯಿ ರುಬ್ಕೋತಾ ಇದ್ದೀನಿ ಕಾಯಲ್ಗೆ ಒಂದು ಸ್ವಲ್ಪ ಕಡಲೆ ಕಡಲೆ ಹಾಕೋಣ ಸ್ವಲ್ಪ ಗಟ್ಟಿ ಬರ್ತದೆ ಅಂತ ಬರೀ ಕಾಯಲ್ ಮಾಡಿದ್ರೆ ನೀರು ನೀರಾಗಿರ್ತದೆ ಒಂದು ಸ್ವಲ್ಪ ನೀರು ಏಲಕ್ಕಿ ಕಾಯಿ ಹಾಕೋತಾ ಇದ್ದೀನಿ ಆಗಿದೆ ಇಷ್ಟಾದರೂ ಸಾಕು ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಕರಗಿಸ್ಕೊಂಡು ಸೋದಿಸ್ಕೋಬೇಕು ಕಾಯಲ್ಗೆ ಒಂದು ಸ್ವಲ್ಪ ನೀರು ಬೆಲ್ಲ ಇನ್ನು ಸ್ವಲ್ಪ ಕರಗಬೇಕು ಬೆಲ್ಲ ಕರಗಿದೆ ಸೋಸ್ಕೋತೀನಿ ಅದೇ ಪಾತ್ರೆ ಇಡ್ತಾ ಇದ್ದೀನಿ ಬೆಲ್ಲದ ನೀರು ತೆಂಗಿನಕಾಯಿ ರುಬ್ಕೊಂಡು ಅಂತ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ಹಾಲು ಒಂದು ಕುದಿ ಬಂದರೆ ಸಾಕು ತೆಂಗಿನಕಾಯಿ ಹಾಲು
ಸ್ವಲ್ಪ ಗಟ್ಟಿನೇ ಇದ್ರೆ ಚಂದ. ಚಾನಿ ನೀರು ಮಾಡ್ಕೋಬಾರ್ದು. ಕುದಿ ಬರ್ತಾ ಇದೆ, ಒಂದು ಕುದಿ ಬಂದರೆ ಸಾಕು. ಕುದಿ ಬರ್ತಾ ಇದೆ, ಒಂದು ಸ್ವಲ್ಪ ಕುದ್ರೆ ಸಾಕು. ರಾಗಿ ಸೌಗೆಗೆ ಕಾಯಲ್ ರೆಡಿ ಆಯಿತು, ಆಗಿದೆ. ಇಳಿಸ್ಕೊತಾ ಇದ್ದೀನಿ, ಇಷ್ಟು ಕುದ್ರೆ ಸಾಕು. ರಾಗಿ ಸೌಗೆ ಕಾಯಲ್ ರೆಡಿ ಆಯಿತು. ಬಿ ಪಿ ಇರೋರಿಗೆ, ಶುಗರ್ ಇರೋರಿಗೆ ತುಂಬ ಒಳ್ಳೆಯದು. 10 ನಿಮಿಷದಲ್ಲೆಲ್ಲ ರೆಡಿ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.